ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಮಾವೇಶನ ತೋರಿಸ್ತಾ ಇದ್ದೀನಿ ಏನಪ್ಪ ಸಮಾವೇಶ ಅಂದರೆ ಏನಂತ ಹೇಳೋದು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಸಮಾವೇಶ ನಡೆಯೋದಕ್ಕಿಂತ ಹಿಂದಿನ ದಿನ ಯಾವ ಥರ ಎಲ್ಲ ತಯಾರಿ ಮಾಡ್ತಿದ್ದಾರೆ ಅಂತ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಕಾಣಿಸ್ತಿತ್ತು ಸೊ ಹಂಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೋದಿಯವರು ಬರ್ತಿದ್ದಾರೆ ಏರ್ಪೋರ್ಟ್ಗೆ ಏರ್ಪೋರ್ಟ್ ಟರ್ಮಿನಲ್ ಟೂನ ಇನಾಗ್ರೇಷನ್ ಮಾಡೋದಕ್ಕೆ ಮತ್ತು ನಮ್ಮ ಕೆಂಪೇಗೌಡ ಸ್ಟ್ಯಾಚುನ ಇನಾಗ್ರೇಟ್ ಮಾಡೋದಕ್ಕೆ ಲೋಕಾರ್ಪಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸೊ ಹಂಗಾಗಿ ಇಲ್ಲೊಂದು ಸರಿ ಸುಮಾರು 3 ಲಕ್ಷದಿಂದ 5 ಲಕ್ಷ ಜನ ಸೇರೋಷ್ಟು ವ್ಯವಸ್ಥೆನೇ ಅವರು ಇಲ್ಲಿ ಮಾಡಿದ್ದಾರೆ ತುಂಬಾ ಯೂಜ್ ಸ್ಪೇಸಲ್ಲಿ ತುಂಬಾ ದೊಡ್ಡದಾಗಿ ಕ್ಯಾನೋಪಿ ಎಲ್ಲ ಹಾಕ್ಬಿಟ್ಟು ತುಂಬ ದೊಡ್ಡ ಸ್ಟೇಜ್ ಮಾಡಿ ಪ್ರಿಪೇರ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಿದ್ದಾರೆ ನಾಳಿನ ಪ್ರೋಗ್ರಾಮ್ಗೆ ನಾಳೆ ಅಂದರೆ ನಾನು ಇವಾಗ ನಿಮಗೆ ಅಪ್ಲೋಡ್ ಮಾಡ್ತಿರೋದು ಯಾವತ್ತೋ ನಡೆದಿರೋದು ಯಾವತ್ತೋ ಟೈಮ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇರಲಿ ಇದು ನೋಡಿ ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು ರೆಡಿ ಇದೆ ಲೋಕಾರ್ಪಣೆ ಮಾಡೋದಕ್ಕೆ ರೆಡಿ ಇದೆ ರೆಡಿ ಆಗಿದೆ ಇದು ನಾಳೆ ಮೋದಿಯವರು ಬಂದು ಮಾಡ್ತಾರೆ ತುಂಬಾ ಸೂಪರಾಗಿ ಅಲ್ಟಿಮೇಟ್ ಡಿಸೈನಲ್ಲಿ ದಿ ಬೆಸ್ಟಾಗಿ ಡಿಸೈನ್ ಮಾಡಿರುವಂಥದ್ದು 108 ಅಡಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಇದ್ರ ಮುಂಭಾಗದಲ್ಲೆಲ್ಲ ನಿಮಗೆ ದೊಡ್ಡ ಗಾರ್ಡನ್ ಕೂಡ ಮಾಡ್ತಾ ಇದ್ದಾರೆ 22-23 ಎಕರೆ ಅಷ್ಟು ಜಾಗದಲ್ಲಿ ಗಾರ್ಡನ್ ಕೂಡ ಮಾಡ್ತಿದ್ದಾರೆ ನೋಡಿ ಇವರೆಲ್ಲ ಐ ಕ್ಲೂಬ್ ಬಸ್ಸಲ್ಲಿ ಹೋಗ್ತಾರಲ್ಲ ಇನಾಗ್ರೇಷನ್ಗೆ ಇನಾಗ್ರೇಷನ್ಗೆ ಅಂದರೆ ಸಮಾವೇಶಕ್ಕೆ ಇದು ಏರ್ಪೋರ್ಟ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು ಎಲ್ಲರೂ ಸಮಾವೇಶಕ್ಕೆ ಅಂತ ಹೋಗ್ತಿದ್ದಾರೆ ಅದು ಹೇಳಿದ್ನಲ್ಲ ನಿಮಗೆ ಹೆಚ್ಚು ಕಮ್ಮಿ 3-5 ಲಕ್ಷ ಜನ ಸೇರ್ತಾರೆ ಅಂತ ಸೊ ಇದನ್ನು ಕಟ್ ಮಾಡೋಣ ನೆಕ್ಸ್ಟ್ ನೋಡೋಣ ಬನ್ನಿ ನೋಡಿ ಇದುವೇ ಸಮಾವೇಶ ನಡೀತಿರುವಂಥ ಜಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಇದನ್ನು ಅರೇಂಜ್ ಮಾಡಿದ್ದಾರೆ ಕುಡಿದಕ್ಕೆ ನೀರು ಮಜ್ಜಿಗೆ ಎಲ್ಲನೂ ಇವರು ವ್ಯವಸ್ಥೆ ಮಾಡಿದ್ದಾರೆ ಊಟಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಬಟ್ VIP ಪಾಸ್ ಅಂತ ಒಂದಷ್ಟು ಜನಕ್ಕೆ ಕೊಟ್ಟು VIPಗೆ ಫ್ರಂಟ್ ಕುತ್ಕೊಳ್ಳೋಕೆ ಜಾಗ ಕೊಡ್ತಾ ಇದ್ದಾರೆ ಇನ್ನು ನಾರ್ಮಲ್ ಪೀಪಲ್ಗಳಿಗೆ ಇಲ್ಲ ಅಂದರೆ ಪಾಸ್ ಇಲ್ಲದೇ ಇರೋರಿಗೆಲ್ಲ ಹಿಂದ್ಗಡೆ ಕುತ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ತಿದ್ದಾರೆ ನೋಡಿ ಸಿಕ್ಕಾಪಟ್ಟೆ ದೊಡ್ಡದು ಕ್ಯಾನೋಪಿಗಳು ಹಾಕಿದ್ದಾರೆ VIP ಪಾಸ್ ಇರೋರೆಲ್ಲ ಈ ಒಂದು ಜಾಗದಿಂದ ಹೊರಗಡೆ ಹೋಗ್ತಾರೆ ಹತ್ತತ್ರ ಸ್ಟೇಜ್ ಮುಂದೆನೇ ಇರ್ತೀವಿ ಅಂತಲೇ ಹೇಳ್ಬೋದು ಇರ್ತಾರಂತಲೂ ಹೇಳ್ಬೋದು ಇದು BJP ಅಂತಲ್ಲ ಆ್ಯಕ್ಚುಲಿ ಸರ್ಕಾರದವರು ಮಾಡ್ತಿರೋಂಥ ಒಂದು ಪ್ರೋಗ್ರಾಮ್ ಇದು ಇದು ಆ್ಯಕ್ಚುಲಿ ಗೌರ್ಮೆಂಟ್ ಪ್ರೋಗ್ರಾಮು BJP ಪ್ರೋಗ್ರಾಮ್ ಅಲ್ಲ ಇದು ಬಾ ಜನ ನೋಡಿ ಜನ ನೋಡಿ ಜನ ನೋಡಿ ಜನ ತುಂಬ್ತಿದ್ದಾರೆ ಇನ್ನು ಎಷ್ಟು ತುಂಬ್ತಾರೋ ಗೊತ್ತಿಲ್ಲ ಇದಿನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋದ್ರಿಂದ ತುಂಬ ಜನ ಬರ್ತಾನೆ ಇದ್ದಾರೆ ತುಂಬ್ತಾನೆ ಇದ್ದಾರೆ ಸಿಂಗಲ್ ಸ್ಟಾರು ಡಬಲ್ ಸ್ಟಾರು 3 ಸ್ಟಾರು ವ್ಯತ್ಯಾಸ ಏನಿಲ್ಲ ಎಲ್ಲರೂ ಈ ಒಂದು ಪ್ರೋಗ್ರಾಮ್ಗೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಾನು ದೊಡ್ಡವನು ನೀನು ಚಿಕ್ಕವನು ಅದೆಲ್ಲ ಏನು ಕೇಳೋಂಗೆ ಇಲ್ಲ ಯಾಕಂದರೆ ತುಂಬ ಜನ ಪೊಲೀಸ್ ಆಗಿರುವಂಥವ್ರು ತುಂಬಾ ಕಷ್ಟಪಡ್ತಿದ್ದಾರೆ ಇಲ್ಲಿ ಜನ ನಿಭಾಯಿಸೋದಕ್ಕೆ ಒಂದು ಆರ್ಗನೈಸಿಂಗ್ ನಡಿಬೇಕಂತ ವ್ಯವಸ್ಥೆ ಮಾಡ್ತಿದ್ದಾರೆ ತುಂಬ ಜನ ಬಂದು ತುಂಬ್ಕೊತಾ ಇದ್ದಾರೆ ತುಂಬ ಕ್ರೌಡ್ ಆಗ್ತಿದೆ 3-5 ಲಕ್ಷ ಜನ ಅಂದರೆ ತಮಾಷೆನಲ್ಲ ಅಂತ ಹೇಳ್ಬೋದು ಇಷ್ಟು ಜನಕ್ಕೆ ಒಂದು ಕಡೆ ಸೇರೋದಕ್ಕೆ ವ್ಯವಸ್ಥೆ ಮಾಡತ್ತಿದೆಯಲ್ಲ ಭಾಳ ದೊಡ್ಡದಂತಲೇ ಹೇಳ್ಬೋದು ತುಂಬ ಜನ ಅನ್ಕೊತಾರೆ ಏನು ಗುರು ಇಷ್ಟೊಂದು ಜನ ಗುಡ್ಡೆ ಹಾಕ್ಕೊಂಡು ಇಷ್ಟು ಜನಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟು ನಮ್ಮ ಸರ್ಕಾರ ದುಡ್ಡು ವೇಸ್ಟ್ ಮಾಡ್ತಾರಲ್ವಾ ಇಲ್ಲಿಂದ BJP ಅವರೇ ಮಾಡಂಗಿದ್ರೆ BJP ಅವ್ರದ್ದು ಪಾರ್ಟಿ ಫಂಡ್ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಿದ್ದಾರೆ ಇಲ್ಲಿಂದ ಬರ್ತಿದೆ ಇಷ್ಟೊಂದು ದುಡ್ಡು ಅವ್ರಿಗೆಲ್ಲ ಅಂತ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ದೊಡ್ಡ ದೊಡ್ಡ ವಿಷಯಗಳನ್ನ ತಂದು ಆಚೆ ಇಡಬೇಕಾಗತ್ತೆ ಒಂದು ಇನ್ನೊಂದೇನಪ್ಪ ಅಂದರೆ ಇದನ್ನ ಚರ್ಚೆ ಮಾಡೋದಕ್ಕಾಗಲಿ ಇದ್ರ ಬಗ್ಗೆ ವಾದ ಮಾಡೋದಕ್ಕಾಗಲಿ ನಾನು ಈ ವಿಡಿಯೋ ಮಾಡ್ತಿಲ್ಲ ಒಂದು ಸಮಾವೇಶ ಹೆಂಗೆ ನಡೆಯುತ್ತೆ ಏನೇನೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ತುಂಬ ಪ್ರಶ್ನೆಗಳನ್ನ ಯಾರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳೋಕ್ಕೆ ಹೋಗಬೇಡಿ ನಾನು ನಿಮಗೆ ಏನೋ ಉತ್ತರ ಕೊಡೋ ಇದನ್ನೂ ಇಲ್ಲ ನನಗೆ ಓಕೆನಾ ಸರಿ ಈಗ ನೋಡಿ ಕ್ಯಾಮ್ರಾಗಳೆಲ್ಲ ತುಂಬ ಇಟ್ಟಿದ್ದಾರೆ ಇದು ಆ್ಯಕ್ಚುಲಿ ಪ್ರೋಗ್ರಾಮ್ ನಡೀತಿರುತ್ತಲ್ಲ ಇವ್ರದೇ ಒಂದು ಕಂಪ್ಲೀಟ್ ವಿಡಿಯೋ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿರ್ತಾರೆ ಕಂಪ್ಲೀಟ್ ಫೋಟೋಗ್ರಫಿ ಅದ್ರ ಜೊತೆಗೆ ಮೀಡಿಯಾದವರು ಎಲ್ಲ ಚಾನಲ್ನವರು ನ್ಯಾಷನಲ್ ನ್ಯೂಸ್ ಅವರು ನಮ್ಮ ಸ್ಟೇಟ್ ನ್ಯೂಸ್ ಅವರು ಪ್ರತಿಯೊಬ್ಬರು ಚಾನಲ್ನವರು ಇಲ್ಲಿ ಬಂದಿರ್ತಾರೆ ಎಲ್ಲನೂ ಕವರ್ ಮಾಡ್ತಾ ಇರ್ತಾರೆ ಲೈವ್ ಪ್ರೋಗ್ರಾಮ್ನ ಎಲ್ಲ ಕಡೆ ಕೊಡ್ತಾರೆ ಇಲ್ಲಿ ನೋಡಿ ಮೋದಿ ಒಬ್ಬರು ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೋದಿಯವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ CM ಬೊಮ್ಮಯ್ಯ ಅವರು ಮತ್ತು ಎಲ್ಲರೂ ಮಿನಿಸ್ಟ್ರುಗಳು ಪ್ಲಸ್ BJP ಮುಖಂಡರು ಅಂದರೆ BJP ಸರ್ಕಾರ ಅವರೆಲ್ಲ ಮುಂದೆ ನಿಂತ್ಕೊಂಡು ನಡೆತಿರುವಂಥ ಈ ಒಂದು ಪ್ರೋಗ್ರಾಮ್ ಇದಾಗಿದೆ ಇನ್ನೇನು ಸ್ವಲ್ಪ ಟೈಮಲ್ಲೇ ಎಲ್ಲರೂ ಬರ್ತಾರೆ ಮೋದಿಯವರು ಕೂಡ ಬರ್ತಾರೆ ಹಾಗೆ ಮಾಜಿ ಮುಖ್ಯಮಂತ್ರಿಗಳ ಅಲಂಕಾರ ನಮ್ಮ ನಿಲಯದ ನೆಚ್ಚಿನ ಯಡಿಯೂರಪ್ಪ ಜೊತೆ
ಪ್ರಧಾನಮಂತ್ರಿಗಳಲ್ಲಿ ಆಗಮಿಸಿದ್ದಾರೆ. ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಒಮ್ಮೆ ಜೋರಾದ ಕರ್ತಾಣದೊಂದಿಗೆ ಸ್ವಾಗತವನ್ನ ಕೋರೋಣ. ಒಂದು ವೇಳೆ ಕನ್ನಡಿಗರ ಒಪ್ಪಲಿನ ಪ್ರಧಾನಮಂತ್ರಿಗಳಾದ ಪ್ರಗತಿಯ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಹೇಳ್ಬಿಟ್ಟು ಈ ಒಂದು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂನ ಇನಾಗ್ರೇಟ್ ಮಾಡಿದ್ದಾರೆ ಮೋದಿಯವರು. ಅಲ್ಲಿಂದ ನೇರವಾಗಿ ಇವಾಗ ಈ ಒಂದು ಸಮಾವೇಶಕ್ಕೆ ಬಂದಿದ್ದಾರೆ ಬೊಮ್ಮಯ್ಯವರು, ಜೊತೆಗೆ ಯಡಿಯೂರಪ್ಪನವರು ಮತ್ತು ಅಶೋಕ್ ಅವರು, ಮೋದಿಯವರು ಕೂಡ ಇದ್ದಾರೆ. ಎಷ್ಟೋ ತುಂಬ ಜನ ನಮ್ಮ ನಾಯಕರು ಈ ಒಂದು ಸ್ಟೇಜ್ ಮೇಲೆ ಕುಳಿತಿದ್ದಾರೆ. ಇವಾಗ ಪ್ರೋಗ್ರಾಮ್ ಶುರುವಾಗಿದೆ, ಎಲ್ಲರೂ ಮಾತಾಡ್ತಾರೆ, ಮೋದಿಯವರು ಕೂಡ ನಾಲ್ಕು ಮಾತನ್ನು ಮಾತಾಡ್ತಾರೆ. ಜನ ನೋಡಿ ಎಷ್ಟಿದ್ದಾರೆ ನೋಡಿ, ಬಾ 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 ಬಾ, ಸಿಕ್ಕಾಪಟ್ಟೆ ಜನ. ನಿಮ್ಗೆ ಇಲ್ಲಿ ವಿಡಿಯೋ ನೋಡೋದಕ್ಕಿಂತ ಹೆಚ್ಚಾಗಿ ಲೈವಾಗಿ ನೋಡಬೇಕು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈಗ ನಮ್ಮ ನಾಡಗೀತೆ ಆಡ್ತಾರೆ, ಬನ್ನಿ. यहाँ के लोकप्रिय मुख्यमंत्री श्री बसवराज बोम्मई जी, पूर्व मुख्यमंत्री पर आने का अवसर मिला. आज कर्नाटक की, देश की दो महान संतानों की जन्म जयंती. संत कनकदास जी ने हमारे समाज को मार्गदर्शन दिया, तो ओम के उपवाद ने हमारे गौरव. ಜನ ಸಾಗರದ ಮಧ್ಯೆ ಎಷ್ಟೋ ಜನ ನಿಂತ್ಕೊಂಡಿದ್ದಾರೆ, ಅವರು ಕೂಡ ಜನರಾಗಿದ್ದಾರೆ. ಈ ಪ್ರೋಗ್ರಾಮ್ ನಡೀತಿದೆ. ಸೊ ಇಲ್ಲಿಂದ ಆಚೆ ಬಂದು ನೋಡೋದಾದರೆ ನೋಡಿ ಜನ ಎಷ್ಟಿದ್ದಾರೆ. ಮಳೆ ಕೂಡ ಹನಿ ಆಗ್ತಿದೆ, ತುಂಬ ಜನ ಬರ್ತಾ ಇದ್ದಾರೆ. ಪ್ರೋಗ್ರಾಮ್ ನಡೀತಾನೆ ಇದೆ, ಜನ ಬರ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಸುಮಾರು ಒಂದು 10,000 ಬಸ್ ಮೇಲೆ ಬಸ್ಗಳು ಎಲ್ಲ ಮೂಲೆ ಮೂಲೆಗಳಿಂದನೂ ಬಂದಿದ್ದಾವೆ. ಇಲ್ಲಿ ಟಾಯ್ಲೆಟ್ಗೆಲ್ಲ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ಸೌತೆಕಾಯನ್ನೆಲ್ಲ ಮಾರ್ತಾ ಇದ್ದಾರೆ. ಪಾಪ ಅವ್ರಿಗೇನೋ ಇಂಥ ಟೈಮಲ್ಲಿ ದುಡ್ಡು ಮಾಡಬೇಕು ಅಂತ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ಬಸ್ಗಳು ನೋಡಿ, ಸುಮಾರು ಬಸ್ಸಸ್ಸು, ಜನ ನೋಡಿ, ಜನ ನೋಡಿ, ಜನ ಸಾಗರ ನೋಡಿ. ನಾನು ನೋಡ್ದಂಗೆ ತುಂಬ ಕಮ್ಮಿ ಈ ಥರ ಜನ, ಇಷ್ಟೊಂದು ಜನ ಸೇರೋಂಥದ್ದು. ಬಟ್ ಈ ಒಂದು ಪ್ರೋಗ್ರಾಮ್ಗೆ ಇಷ್ಟು ಜನ ನೀವು ಸೇರಿಸಿದ್ದಾರೆ ಅಂತ ಹೇಳ್ಬೋದು, ಇಲ್ಲ ಅವರೇ ಸೇರಿದ್ದಾರೆ ಅಂತನವ್ರು ಹೇಳ್ಬೋದು. ಜನ ಜನ ಜನ, ಎಲ್ಲಿ ನೋಡಿದರೂ ಅಲ್ಲಿ ಜನ, ಜನವೂ ಜನ, ಜನರೊಳಗೆ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ನಡೀತಿರುವ ಈ ಒಂದು ಪ್ರೋಗ್ರಾಮು. ಇನ್ನೇನು ಸಮಾವೇಶ ಮುಗಿತಾ ಬಂದರೂ ಕೂಡ ಜನ ಬರೋದು ಮಾತ್ರ ನಿಲ್ಲಿಸಿಲ್ಲ, ಬರ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ, ಬರ್ತಾನೇ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗಳಿಂದನೂ ಕೂಡ ತುಂಬ ಜನ ಬರ್ತಿದ್ದಾರೆ ಈ ಒಂದು ಸಮಾವೇಶಕ್ಕೆ. ನಾನಿನ್ನೇನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ, ನೀವೇ ನೋಡಿ ಎಷ್ಟು ಜನ ಸೇರ್ತಿದ್ದಾರೆ, ಎಷ್ಟು ಜನ ಸೇರಿದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇದ್ರ ಬಗ್ಗೆ ಹೇಳೋಷ್ಟು ಏನೂ ಇಲ್ಲ, ಯಾಕಂದರೆ ಹೇಳೋಕ್ಕೇನು ಉಳಿದಿಲ್ಲ ಅಂದ್ಕೊಬೋದು. ಡೀಟೇಲಾಗಿ ಹೇಳಕ್ಕೆ ಹೋದರೆ ಏನು ಬೇಕಾದ್ರೂ ಹೇಳ್ಬೋದು, ನಾವು ಡೀಟೇಲಾಗೆಲ್ಲ ಹೇಳಕ್ಕೆ ರೆಡಿ ಇಲ್ಲ. ಏನಿದೆ ಅದು ತೋರಿಸ್ತಾ ಇದ್ದೀವಿ, ಏನಿದೆ ಅದನ್ನು ಹೇಳ್ತಾ ಇದ್ದೀವಿ. ಸೊ ಅಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ, ಇಷ್ಟ ಆಗಿಲ್ವಾ, ಇಷ್ಟ ಆಗಿದೆ, ಇವೆಲ್ಲ ಏನಿಲ್ಲ. ಇಷ್ಟ ಆದರೆ ಏನಿಲ್ಲ, ಇಷ್ಟ ಆಗಿಲ್ಲ ಅಂದರೂ ಏನಿಲ್ಲ. ನೀವು ಇಷ್ಟ ಲೈಕ್ ಆರೋ ಮಾಡ್ಕೊಳ್ರಿ, ಕಮೆಂಟ್ ಆದರೂ ಮಾಡ್ಕೊಳ್ರಿ, ಡಿಸ್ಲೈಕ್ ಆರೋ ಮಾಡಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಾವೇನು ನಿಮ್ಗೆ ಹೇಳಲ್ಲ, ಲೈಕ್ ಮಾಡಿ ಅಂತಲೂ ಹೇಳಲ್ಲ, ಡಿಸ್ಲೈಕ್ ಮಾಡಿ ಅಂತಲೂ ಹೇಳಲ್ಲ, ಶೇರ್ ಮಾಡಿ ಅಂತಲೂ ಹೇಳಲ್ಲ, ಏನಿಲ್ಲ. ಇನ್ನೊಂದು ವಿಚಾರ ನೋಡಿ, ಇದೊಂದು ಕಬ್ಬನದ್ದು ಒಂದು ಟೆಂಪ್ರವರಿಯಾಗಿ ಅವರು ಅರೇಂಜ್ ಮಾಡಿದರು. ಸೊ ಜನ ರೋಡ್ಗೆ ಬರೋದಕ್ಕೆ ಓದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನೋಡಿ ಟಾಪ್ ವ್ಯೂವಿಂದ ಹೆಂಗೆ ಕಾಣಿಸ್ತಿದೆ. ಇಷ್ಟು ಕಾರ್ಗಳು, ಬೈಕ್ ಇಲ್ಲ, ಬಸ್ಗಳು ಹೆಂಗಿದೆ ಅಂತ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ. ಜನ ನೋಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸರಿನಾ, ಓಕೆ, ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.